As we know, there have been 4 blasts in the city. This is real serious stuff. Ni paralla, sir. Opne. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಟನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೋಟಿಗೊಬ್ಬ 3 ಹಾಗೂ ವಿಕ್ರಾಂತ್ ರೋಣ ಕೊರೋನಾ ಎರಡನೇ ಅಲೆ ಬಾರದೆ ಹೋಗಿದ್ದಲ್ಲಿಷ್ಟೊತ್ತಿಗಾಗಲೇ ಕೋಟಿಗೊಬ್ಬ 3 ಸಿನಿಮಾ ಥಿಯೇಟರ್ಗೆ ಲಗ್ಗೆ ಇಟ್ಟು ಎಷ್ಟೋ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡ್ತಾ ಇತ್ತು. ಸದ್ಯ ಇದೇ ಗ್ಯಾಪ್ನಲ್ಲಿ ಬಂದಂಥ ತಾಯಂದಿರ ದಿನ ಇಂಟ್ರೆಸ್ಟಿಂಗ್ ವಿಚಾರವನ್ನು ಬಿಚ್ಚಿಟ್ಟಿದೆ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾದ ನಾಯಕಿಯೊಬ್ಬರು ಕೋಟಿಗೊಬ್ಬ 3 ಸಿನಿಮಾದಲ್ಲಿ ಕಿಚ್ಚನಿಗೆ ತಾಯಿಯಾಗಿದ್ದಾರೆ. ಅರೆ, ಅದ್ಯಾರು ದರ್ಶನ್ ಹೀರೋಯಿನ್ ಕಿಚ್ಚನಿಗೆ ತಾಯಿಯಾಗಿರೋದು ಅಂತ ನಿಮಗೂ ಪ್ರಶ್ನೆ ಎದ್ದಿರಬಹುದು. ದರ್ಶನ್ ನಟನೆಯ ಬ್ಯೂಟಿಫುಲ್ ಸಿನಿಮಾಗಳಲ್ಲಿ ಒಂದಾದ ಲಾಲಿ ಹಾಡು ಸಿನಿಮಾದ ನಾಯಕಿ ಅಭಿರಾಮಿ ಕೋಟಿಗೊಬ್ಬನಿಗೆ ತಾಯಿಯಾಗಿ ನಟಿಸಿದ್ದಾರೆ. ಮಲಯಾಳಂ ಮೂಲದ ನಟಿ ಅಭಿರಾಮಿ ತಮ್ಮ ಮುದ್ದು ಮುಖದಿಂದ ಪ್ರಬುದ್ಧ ನಟನೆಯಿಂದ ಮಲಯಾಳಂ ಮಾತ್ರವಲ್ಲದೆ ಕನ್ನಡ, ತಮಿಳು ಹಾಗೂ ತೆಲುಗು ಭಾಷೆಗಳಲ್ಲೂ ತಮ್ಮ ಹೆಸರನ್ನ ಅಭಿಮಾನಿಗಳ ಮನಸ್ಸಲ್ಲಿ ಅಚ್ಚೊತ್ತಿದ್ದಾರೆ. ಅಂದಹಾಗೆ ಅಭಿರಾಮಿ ನಟನೆಯ ಲಾಲಿ ಹಾಡು ಸಿನಿಮಾದ ನನ್ನ ಹೃದಯ ಹಾಡು ಇನ್ನೂ ಪ್ರೇಕ್ಷಕರ ಕಣ್ಣ ಮುಂದೆ ಹಾಗೆ ಹಸಿರಾಗಿದೆ. 2004 ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗಿದ್ದ ಅಭಿರಾಮಿ ಇದೀಗ 10 ವರ್ಷಗಳ ನಂತರ ಚಿತ್ರರಂಗಕ್ಕೆ ವಾಪಸ್ಸಾಗಿದ್ದಾರೆ. ಆದರೆ ಅದ್ಯಾಕೋ ಬ್ರೇಕ್ ತೆಗೆದುಕೊಂಡು ಒಂದು ಸಣ್ಣ ಗ್ಯಾಪ್ ನಂತರ ವಾಪಸ್ಸಾದ ಅಭಿರಾಮಿಗೆ ಹೇಳಿಕೊಳ್ಳೋ ಪಾತ್ರವಾಗಲಿ ಗೆಲುವಾಗಲಿ ಸಿಕ್ಕಿಲ್ಲ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಟನೆಯ ದಶರಥ ಸಿನಿಮಾದಲ್ಲಿ ಕಾಣಿಸಿಕೊಂಡ ಅಭಿರಾಮಿ ಇದೀಗ ಕೋಟಿಗೊಬ್ಬ 3 ಸಿನಿಮಾದ ಮೇಲೆ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ನೀವು ಇದುವರೆಗೂ ಕೋಟಿಯನ್ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.